ಎಡದೊರೆ ಎಡದೊರೆ ನಾಡಿನ ರಾಯಚೂರು ಜಿಲ್ಲೆಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿಗಳಾದ ನಾವು ಇಂದು ತೊಗರಿ ಬೆಳೆಯು ಈ ಕೊಂಕಳ ಗ್ರಾಮದಲ್ಲಿ ಅತ್ಯಂತ ಪ್ರಮುಖ ಬೆಳೆಯಾಗಿದ್ದು ಈ ಬೆಳೆಯಲ್ಲಿ ತೊಗರಿ ಬೆಳೆಯಲ್ಲಿ ಕುಳಿಚಿ ಬಿಟ್ಟುವುದು ಅಂದರೆ ನಿಪ್ಪಿಂಗ್ ಪ್ರಾಕ್ಟೀಸ್ ಇನ್ ಪಿಜನ್ ಪಿ ಎಂಬುದನ್ನು ಶರಣಪ್ಪ ಅವರ ಹೊಲದಲ್ಲಿ ಪ್ರಯೋಗವನ್ನು ಮಾಡುತ್ತಾರೆ. ನಮಸ್ಕಾರಗಳು. ಒಣ ಬೇಸಾಯ ವಲಯಗಳಲ್ಲಿ ಬರ್ತಕ್ಕಂಥ ಕಲಬುರಗಿ, ರಾಯಚೂರು, ಯಾದಗಿರಿ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಬೆಳೆ ಯಾವುದಂತಂದರೆ ತೊಗರಿ ಬೆಳೆಯನ್ನು ಬೆಳೀತಾರೆ. ಇದರ ಒಂದು ಇಳುವರಿ ಹೆಚ್ಚಿಸುವ ಸಲುವಾಗಿ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಕಾಲೇಜು ಅದರ ಒಂದು ಇಳುವರಿಯನ್ನು ಹೆಚ್ಚಿಸುವ ಸಲುವಾಗಿ ಹೊಸ ತಂತ್ರಜ್ಞಾನಗಳು ಮತ್ತು ತಳಿಗಳನ್ನು ಕಂಡುಹಿಡಿಯುವುದರಲ್ಲಿ ಮುಂದಾಗಿದ್ದು, ಅದೇ ರೀತಿಯಾಗಿ ತೊಗರಿಗಳ ಒಂದು ಇಳುವರಿಯನ್ನು ಹೆಚ್ಚಿಸುವ ಸಲುವಾಗಿ ನಿಪ್ಪಿಂಗ್ ಅಂತ ಮಾಡ್ತಾರೆ. ನಿಪ್ಪಿಂಗ್ ಅಂತಂದರೆ ಕುಡಿಚಿಊಟೋದು ಅಂತ ಹೇಳ್ತೀವಿ. ಈ ಕುಡಿಚಿಊಟೋದನ್ನು ಯಾವಾಗ ಮಾಡ್ತಾರೆ ಅಂತಂದರೆ ಬಿತ್ತನೆಯಾದ 50-55 ದಿನಗಳ ನಂತರ ಏನಪ್ಪ ಅಂತಂದರೆ 2 ಟೈಮ್ಸ್ ಮಾಡ್ತಾರೆ. ಮೊದಲನೇ ಹಂತದಲ್ಲಿ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ 5-6 ಕವಲುಗಳನ್ನು, ಸೈಡಿಗೆ ಏನು ಕವಲುಗಳನ್ನು ಬರ್ತಾವೋ ಅದೇ ರೀತಿ ಎರಡನೇ ಹಂತದಲ್ಲಿ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ 18-20 ಕವಲುಗಳನ್ನು ಮಾಡ್ತಾರೆ. ಇದನ್ನು ಯಾವ ಥರ ಮಾಡ್ತಾರೆ ಅಂತಂದರೆ ಇಲ್ಲಿ ತುದಿಯ ಭಾಗದಲ್ಲಿ 5-6 ಸೆಂಟಿಮೀಟರ್ ಏನಿರುತ್ತಲ್ಲ ಇದನ್ನು ಕಟ್ ಮಾಡಬೇಕು. ಇದನ್ನು ಕಟ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಸೈಡ್ ಕವಲುಗಳನ್ನು ಮಾಡ್ತಾರೆ. ಇದನ್ನು ಮಾಡೋ ವಿಧಾನಗಳು ಯಾವುದು ಅಂತಂದರೆ, ಒಂದು ಏನಪ್ಪ ಅಂತಂದರೆ ಕೈಯಿಂದ ಮ್ಯಾನುವಲಿ ಆಪರೇಟೆಡ್ ಅಂತಂದರೆ ಕೈಯಿಂದ ಏನಪ್ಪ ಅಂತಂದರೆ ಕೂಡಿ ಚೂಟೋದನ್ನು ಮಾಡ್ತಾರೆ, ಕುಡಿ ಚೂಟ್ತಾರೆ. ಅದೇ ರೀತಿಯಾಗಿ ಏನಪ್ಪ ಅಂತಂದರೆ ಕತ್ತರಿಯಿಂದನೂ ಕೂಡ ಮಾಡ್ತಾರೆ, ಬ್ಲೇಡಿಂದನೂ ಕಟ್ ಮಾಡ್ತಾರೆ. ಮತ್ತು ಇನ್ನೊಂದು ಹೊಸದಾಗಿ ಏನಾಗುತ್ತೆ ಅಂತಂದರೆ ಈ ಒಂದು ಮ್ಯಾನುವಲಿ ಆಪ್ರೇಟೆಡ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಈ ಒಂದು ಎಕರೆಗೆ ಈಗ ಲೇಬರಿಂದ ಮಾಡ್ಬೇಕಂತಂದರೆ 5-6 ಲೇಬರ್ಸ್ ಬೇಕಾಗ್ತಾರೆ. ಅದ್ರ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ, ಟೈಮ್ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಅದರ ಒಂದು ಕಾಸ್ಟ್ ಆಫ್ ಕಲ್ಟಿವೇಷನ್ನ ರೆಡ್ಯೂಸ್ ಮಾಡೋಕ್ಕಾಗಿ ಏನು ಮಾಡಿದ್ದಾರೆ ಅಂತಂದರೆ ಒಂದು ಜಾಸ್ತಿ ಆಗುತ್ತೆ ಅಂತ ಹೇಳಿ ರೈತರು ಯಾರೂ ಮಾಡೋಂಗಿಲ್ಲ. ಇದು ಒಂದು ಅದ್ರ ಸಲುವಾಗಿ ಏನಪ್ಪ ಅಂತಂದರೆ ಹೊಸ ತಂತ್ರಜ್ಞಾನವನ್ನು ಕಂಡುಹಿಡಿದ್ದಾರೆ, ಒಂದು ಯಂತ್ರವನ್ನು ಕಂಡುಹಿಡಿದಾರೆ. ಆ ಗುಡಿ ಚೀಟುವ ಯಂತ್ರಗಳನ್ನು ಮಾಡೋದ್ರಿಂದ ಅದರ ಲಾಭಗಳು ಏನೇನಾಗುತ್ತಪ್ಪ ಅಂತಂದರೆ ಇದರ ಹೆಚ್ಚು ಕವಲುಗಳನ್ನು ಬಿಡ್ತಾವೆ. ಹೆಚ್ಚು ಕವಲುಗಳನ್ನು ಬಿಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಹೆಚ್ಚು ಕಾಯಿಗಳು ಬರ್ತಾವೆ ಅಲ್ಲಿ. ಒಂದು ಈಚ ಕವಲಿ ಪ್ರತಿಯೊಂದು ಕವಲಿಗೆ ಏನಪ್ಪ ಅಂತಂದರೆ ಹೆಚ್ಚು ಕಾಯಿಗಳಾಗ್ತಾವೆ. ಹೆಚ್ಚು ಕಾಯಿಗಳಾದಾಗ ಏನಾಗುತ್ತಪ್ಪ ಅಂದರೆ ಹೆಚ್ಚು ಕವಲುಗಳು ಹೆಚ್ಚು ಕಾಯಿಗಳಾದ್ರಿಂದ 18-20% ಇಳುವರಿ ಏನಾಗುತ್ತಪ್ಪ ಅಂತಂದರೆ ಹೆಚ್ಚಿಗೆ ಆಗುತ್ತೆ. ಸೊ ನೀವೇನು ಮಾಡ್ಬೇಕಪ್ಪ ಅಂತಂದರೆ ಆ ಒಂದು ಯಂತ್ರೋಪಕರಣವನ್ನು ಬಳಸ್ಕೊಂಡು ಅದರ ಉಪಯೋಗವನ್ನು ನೀವು ಪಡ್ಕೋಬೇಕು ರೀ. ಅದೇ ರೀತಿಯಾಗಿ ಇದನ್ನು ಇನ್ನೊಂದೇ ಲಾಭ ಏನಾಗುತ್ತಪ್ಪ ಅಂತಂದರೆ ಈಗ ನೀವು ಸಾಲಿಗೆ ಗೊಬ್ಬರದ ಹಾಕ್ತೀರಿ, ಗೊಬ್ಬರದ ಹಾಕಿದಾಗ ಏನಾಗುತ್ತಪ್ಪ ಅಂತಂದರೆ ಇದು ಮಣ್ಣಿಗೆ ಗೊಬ್ಬರದ ಹಾಕಿದಾಗ ಏನಾಗುತ್ತಪ್ಪ ಅಂತಂದರೆ ಅಲ್ಲಿ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳು ಗಿಡ ಹೀರ್ಕೊಳ್ಳುತ್ತವೆ. ಹೀರ್ಕೊಂಡಾಗ ಏನಾಗುತ್ತೆ ಅಲ್ಲಿ ಪೋಷಕಾಂಶಗಳು ತುದಿಗೆ ಬರ್ತವೆ. ತುದಿಗೆ ಬಂದಾಗ ಏನಾಗುತ್ತಪ್ಪ ಅಂತಂದರೆ ಬೆಳೆ ಏನಾಗುತ್ತೆ ಎತ್ತರ ಬೆಳ್ಕೊಂತ ಹೋಗುತ್ತೆ. ಯಾಕಪ್ಪಂದು ಪೋಷಕಾಂಶಗಳು ಮೇಲ್ಗಡೆ ಅಷ್ಟೇ ಸಪ್ಲೈ ಆಗುತ್ತೆ, ಸೈಡಿಗೆ ಅವತ್ತು ಯಾವುದಕ್ಕೂ ಸಪ್ಲೈ ಆಗುತ್ತೆ. ಅದಕ್ಕೆ ಏನಾಗುತ್ತೆ ಮೇಲ್ಗಡೆಯಿಂದ 5-6 ಸೆಂಟಿಮೀಟರ್ ಕಟ್ ಮಾಡೋದ್ರಿಂದ ಏನಾಗುತ್ತೆ ಎಲ್ಲ ಪೋಷಕಾಂಶಗಳು ಸೈಡಿಗೆ ಬರ್ತವೆ. ಸೈಡಿಗೆ ಬಂದಾಗ ಏನಾಗುತ್ತಪ್ಪ ಅಂತಂದರೆ ಎಲ್ಲ ಕವಲುಗಳು ಜಾಸ್ತಿ ಆಗ್ತವೆ. ಕವಲುಗಳು ಜಾಸ್ತಿ ಆದಾಗೆಲ್ಲ ಕಾಯಿಗಳು ಜಾಸ್ತಿ ಆಗ್ತವೆ. ಕಾಯಿಗಳಲ್ಲಿ ಏನಪ್ಪ ಅಂತಂದರೆ ಪೋಷಕಾಂಶಗಳು ಸಪ್ಲೈ ಆಗೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಕಾಯಿಗಳ ಬೀಜ ತೊಗರಿ ಬೀಜದ ಒಳಗಡೆ ಏನಾಗುತ್ತೆ ಅದರಲ್ಲಿ ಕೂಡ ನ್ಯೂಟ್ರಿಯೆಂಟ್ ಜಾಸ್ತಿ ಇರುತ್ತೆ. ಪೋಷಕಾಂಶಗಳು ಜಾಸ್ತಿ ಇರೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಅದ್ರ ವೇಟ್ ಕೂಡ ಏನಾಗುತ್ತೆ ತೂಕ ಕೂಡ ಹೆಚ್ಚಾಗುತ್ತೆ, ಇಳುವರಿ ಕೂಡ ಹೆಚ್ಚಾಗುತ್ತೆ. ಎಷ್ಟು ಇಳುವರಿ ಬರ್ತದೆ ಅಂದರೆ 18-20% ಏನಾಗುತ್ತಪ್ಪ ಅಂತಂದರೆ ಹೆಚ್ಚಿಗೆ ಆಗುತ್ತೆ. ಅದಕ್ಕಾಗಿ ನೀವೇನು ಮಾಡ್ಬೇಕಪ್ಪ ಅಂತಂದರೆ ಈಗ ಏನು ಹೊಸ ತಂತ್ರಜ್ಞಾನಗಳನ್ನೇನು ಕಂಡುಹಿಡಿದಾರಲ್ಲ ಇದು ಕುಡಿಚಿ ಊಟದನ್ನು ಅದೇನೇನಪ್ಪ ಅಂತಂದರೆ ನೀವು ತಗೊಂಡು ಬಳಸಿದರೆ ದಿನಕ್ಕೆ ಏನಪ್ಪ ಅಂತಂದರೆ 2 ಎಕರೆಯನ್ನು ಕವರ್ ಮಾಡ್ಕೊತವೆ. ಒಂದು ದಿನಕ್ಕೆ ಏನಪ್ಪ ಅಂತಂದರೆ 2 ಎಕರೆಯನ್ನು ಕವರ್ ಮಾಡ್ಕೊಳತ್ತವೆ. ಸೊ ನೀವು ಏನು ಮಾಡ್ತೀರಿ, ಲೇಬರ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತೇಳಿ ಏನಾಗುತ್ತೆ ಇದನ್ನು ಮಾಡೋಂಗಿಲ್ಲ. ಸೊ ಇದ್ರದ್ದು ಮಾಡೋದ್ರಿಂದ ಏನು ಲಾಭಗಳಂತ ನಿಮಗೆ ಗೊತ್ತಾಯಿತು. ಒಂದು ಕವಲುಗಳು ಜಾಸ್ತಿ ಆಗುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ, ಮತ್ತು ಪೋಷಕಾಂಶಗಳೇನಪ್ಪ ಅಂತಂದರೆ ಎಲ್ಲ ಕವಲುಗಳು ಜಾಸ್ತಿ ಆಗೋದ್ರಿಂದ ಇಳುವರಿ ಜಾಸ್ತಿ ಆಗುತ್ತಲ್ಲ. ಸೊ ಇದರ ಒಂದು ಲಾಭಗಳನ್ನು ನೀವು ಪಡ್ಕೋಬೇಕಂತ ಹೇಳಿ ಏನಪ್ಪ ಅಂತಂದರೆ ನಾವು ಇದೊಂದು ಯಾವ ಥರ ಮಾಡಬೇಕಂತ ಮಾಡುವ ವಿಧಾನಗಳನ್ನು ನಾವು ತೋರಿಸ್ತೀವಿ. ಈಗಾಗಲೇ ನೋಡಿ ಇದನ್ನು 5-6 ಸೆಂಟಿಮೀಟರ್ ಇಂದ ಏನಪ್ಪ ಅಂತಂದರೆ ಕಟ್ ಮಾಡ್ಕೊತ ಹೋಗುತ್ತೆ. ಏನಿಲ್ಲ, ಇದು ಏನಪ್ಪ ಅಂತಂದರೆ ಬ್ಯಾಟ್ರಿ ಆಪ್ರೇಟೆಡ್ ಇರ್ತೈತಿ. ಈ ಬ್ಯಾಟ್ರಿ ಆಪ್ರೇಟೆಡಿಂದ ಏನಾಗುತ್ತಪ್ಪ ಅಂತಂದರೆ 3 ಬ್ಲೇಡ್ ಇರ್ತವೆ ಎದುರುಗಡೆ, ಆ 3 ಬ್ಲೇಡಿಂದ ಏನಪ್ಪ ಅಂತಂದರೆ ಇದು ಲೈನ್ ಮೇಲ್ಗಡೆ ಈ ಥರ ಎಳ್ಕೊಂಡು ಹೋದಾಗ ಏನಾಗುತ್ತಪ್ಪ ಅಂತಂದರೆ ಮೇಲ್ಗಡೆ 5-6 ಸೆಂಟಿಮೀಟರ್ ಕರೆಕ್ಟಾಗಿ ಕಟ್ ಮಾಡ್ಕೊತ ಹೋಗುತ್ತದೆ. ಸೊ ಇದರಿಂದ ಏನಾಗುತ್ತಪ್ಪ ಅಂತಂದರೆ ಫಾಸ್ಟ್ ಆಗುತ್ತೆ, ಲೇಬರ್ ಕಾಸ್ಟ್ ಕೂಡ ಉಳಿತೈತಿ, ನಿಮಗೇನಪ್ಪ ಅಂತಂದರೆ ಇಳುವರಿ ಕೂಡ ಜಾಸ್ತಿ ಬರುತ್ತೆ ಸೈಡ್ ಕೌಲು ಬರೋದು ನಮಗೆ.